ಮೈ ಚಾನಲ್. ಇವತ್ತಿನ ಡೇ ಫ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಏನು ರೆಸಿಪಿ ಏನು ಶೇರ್ ಮಾಡ್ತಾ ಇಲ್ಲ. ಇವತ್ತಿನ ಡೇ ಬಂದುಬಿಟ್ಟು ನಾನು ಬರೀ ಫ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವತ್ತಿನ ದಿನ ಏನೇನು ನಡೆಯುತ್ತೆ ಅನ್ನೋದೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಫ್ಲಾಗ್ ಸ್ಟಾರ್ಟ್ ಮಾಡಿ 2 ಡೇಸೇ ಆಯಿತು, ಫ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ತುಂಬ ಕೆಲಸ, ಹಬ್ಬ ಬೇರೆ ಹತ್ರ ಬರ್ತಿದೆ ಅಲ್ವಾ, ಅದರಿಂದ ತುಂಬ ಕೆಲಸ, ಆದ್ರಿಂದ ಫ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ನಿಮಗೆ ಏನು ನೋಡ್ತೀನಿ ನೋಡಿ, ಅಲ್ಲಿ ನೋಡ್ತಾ ಇದ್ರಲ್ಲ ಅದನ್ನೆಲ್ಲ ಹಾಕಿದ್ದೀನಿ. ಮತ್ತು ಇನ್ನೊಂದು ವುಡ್ಡಿಂದ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದು ನೋಡ್ಸಿ ನೋಡಿ, ಇಲ್ಲಿ ಇಟ್ಟಿದ್ದೀನಿ, ಕಾಣಿಸ್ತೈತಾ. ಇದು ಬಂದುಬಿಟ್ಟು ಅದು ಫ್ಲವರ್ ಬಂದುಬಿಟ್ಟು ಮಾಡಿರೋದು ನಾವೇ, ಕಲರ್ ಪೇಪರಲ್ಲಿ ಮಾಡಿಬಿಟ್ಟು ಇತ್ತು, ನನ್ನ ಹತ್ರ ಮಾಡಿರೋದಿತ್ತು, ಅದರಿಂದ ನಾನು ಅದು ಬೇರೆ ಹತ್ರ ಹಾಕಿದ್ದೆ. ಇವು ತೊಗೊಂಡು ಬಂದು ವಾಸ್ ತೊಗೊಂಡು ಬಂದಮೇಲೆ ಅದಕ್ಕೋಸ್ಕರನೇ ತಂದಿದ್ದು ನಾನು ವಾಸ್ ಅದು ಹಾಕಿದ್ದೋಣ ಅಂತ, ಅದರಿಂದ ಹಾಕಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇವತ್ತು ಮಯಂಕಂಗೆ ಬಂದುಬಿಟ್ಟು ಫುಡ್ ಕಾಂಪಿಟೇಷನ್ ಇದೆ, ಇವತ್ತು ಅವನು ಸ್ನ್ಯಾಕ್ಸ್ ಮಾಡ್ತಾ ಇದ್ದಾನೆ ಫುಡ್ ಕಾಂಪಿಟೇಷನಲ್ಲಿ. ದೀಪಾವಳಿ ಸ್ಪೆಷಲ್ಗೆ ಫುಡ್ ಕಾಂಪಿಟೇಷನ್ ಇಟ್ಟಿದ್ದಾರೆ. ಅವನು ಬಂದುಬಿಟ್ಟು ರೆಸಿಪಿ ಬಂದುಬಿಟ್ಟು ಸ್ವೀಟ್ ಕಾರ್ನ್ ರೆಸಿಪಿ ಮಾಡ್ತಾನೆ, ಅದೆಲ್ಲ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ, ಅವನು ಯಾವ ಥರ ಮಾಡ್ತಾನೆ ಅನ್ನೋದೆಲ್ಲ ಶೇರ್ ಮಾಡ್ಕೊತೀನಿ. ಬನ್ನಿ ಮತ್ತೆ ಸಿಗ್ತೀನಿ ನಿಮಗೆ, ಶೇರ್ ಮಾಡ್ಕೊತ ಹೋಗ್ತಾ ಇರ್ತೀನಿ. ಈ ವಿಡಿಯೋ ಫುಲ್ವರೆಗೂ ನೋಡ್ತಾ ಇರಿ, ಫುಲ್ ನಾನು ವಿಡಿಯೋ ವ್ಯಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ಸಾರಿ ಡಿಸ್ಟರ್ಬ್ ಆಯಿತು. ಈಗ ನಾವೆಲ್ಲ ಗೈಡ್ ಮಾಡಿಕೊಡ್ಬೇಕು, ಮತ್ತು ಫಸ್ಟೇ ಅವನು ಗೈಡ್ ಮಾಡಿರಬೇಕು ಯಾವ ಥರ ಮಾಡಬೇಕು ಅನ್ನೋದೆಲ್ಲ ಪ್ರಿಪೇರ್ ಮಾಡಿ ಅವನಿಗೆ ಇಟ್ಟಿರಬೇಕು. ಆಗ ಆನ್ಲೈನ್ ಆಗಿರೋದ್ರಿಂದ, ಆನ್ಲೈನ್ ಕಾಂಪಿಟೇಷನ್ ಆಗಿರೋದ್ರಿಂದ ಅವನು ಆನ್ಲೈನಲ್ಲಿ ಈ ಥರ ಅಂತ ಎಲ್ಲ ಹೇಳಬೇಕು, ಏನೇನಿದೆ ಅಂತ ಎಲ್ಲ, ಏನು ಮಾಡ್ತಾ ಇರೋದೆ ಎಲ್ಲ ತಿಳಿಸ್ಬಿಟ್ಟು ಮಾಡಬೇಕು ಈ ರೆಸಿಪಿ. ಅದಕ್ಕೋಸ್ಕರ ಇವಾಗ ಅವನಿಗೆ ಎಲ್ಲ ಗೈಡ್ ಮಾಡ್ತೀನಿ, ಹಾಗೆ ನಿಮಗೂ ಶೇರ್ ಮಾಡ್ಕೊತೀನಿ ಅವನು ಆನ್ಲೈನ್ ಕ್ಲಾಸಸ್ಸಲ್ಲಿ ಯಾವ ಥರ ಮಾಡ್ತಾನೆ ರೆಸಿಪಿನ ಅಂತ. ಅಂದರೆ ಸ್ನ್ಯಾಕ್ಸ್ ಎಲ್ಲ ಚಿಕ್ಕ ಮಕ್ಕಳಾಗ್ದಿಂದ ಎಲ್ಲ ಸ್ನ್ಯಾಕ್ಸು ಮನೇಲಿ ನೋಡಿ, ಮಕ್ಕಳಿಗೆ ನಾವು ಮಾಡ್ಕೊಡ್ತಾ ಇರ್ತೀವಿ ತಿಂತೀವಿ, ಅವರು ಏನೇ ಆಗಲಿ ಮಾಡೋದಿಲ್ಲ ಅಲ್ವ, ಏನು ಕೆಲಸ ಚಿಕ್ಕ ಮಕ್ಕಳು ಅಂತ ಅವ್ರು ಪಾಡ್ಕೊಂಡಿರ್ತಾರೆ ಆಟಾಡ್ಕೊತ. ಸ್ಕೂಲ್ ಅಂದರೆ ನೋಡಿ ಯಾವ ಥರ ಎಲ್ಲ ಹೇಳ್ತಾರೆ, ಅಂದರೆ ಅವ್ರಿಗೆ ಒಂಥರ ಕಲ್ತ್ಕೊಳಂಗಾಗುತ್ತೆ ಎಲ್ಲ. ಅವನು ಸ್ಕೂಲ್ಗೆ ಹೋಗ್ತಾ ಇದ್ರೇ ಮಕ್ಕಳು ಚಂದ ಎಲ್ಲ ಕಲ್ತ್ಕೊತಾರೆ. ಈ ಕರೋನಾ ಇರೋದ್ರಿಂದ ಈ ಸ್ಕೂಲೆಲ್ಲ ಅವ್ರಿಗೆ ಮಿಸ್ ಆಗ್ತಾ ಇದೆ, ತುಂಬ ತುಂಬ ನಾಲೆಡ್ಜ್ ಎಲ್ಲ ಬರ್ತಾ ಇರುತ್ತೆ ಮಕ್ಕಳು. ಈಗ ಇನ್ನು ಅವ್ರೇನೋ ಚಿಕ್ಕ ಮಕ್ಕಳಲ್ವಾ, ಆದ್ರಿಂದ ಮನೇಲಿದ್ದರೆ ಅವ್ರಿಗೆಲ್ಲ ಏನು ಗೊತ್ತಾಗ, ಟಿ ವಿ ನೋಡ್ತವ್ರಿಗೆ ಒಂಥರ ಬೇಜಾರಾಗ್ಬಿಟ್ಟು, ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಮತ್ತು ತಿನ್ನೋದು, ಇದೇ ಆಯಿತು ಮನೇಲಿ ಕೆಲಸ ಅವ್ರದ್ದು. ಓದ್ಕೊಳ್ಳೋದು ನಾವು ಈಗ ಓದ್ಕೋಬೇಕಂದ್ರೆ ಅವ್ನು ಮೊದಲು ಯಾವ ಥರ ಇದೆ ಅಂದರೆ, ಸ್ಕೂಲ್ ಇದ್ದಾಗ ಹೋಮ್ವರ್ಕ್ ಅಂದಿದ ತಕ್ಷಣ ಓಡಿ ಬರ್ತಾ ಇದೆ, ಈಗ ಯಾವಾಗಲೂ ಹೋಮ್ವರ್ಕ ಹೋಮ್ವರ್ಕ, ಸ್ಕೂಲ್ಗೆ ಹೋಗ್ತಾ ಇಲ್ಲ ಆದರೂ ಹೋಮ್ವರ್ಕ ಹೋಮ್ವರ್ಕ ಅನ್ನೋ ಥರ ಆಗಿದೆ ಅವನಿಗೆ. ಅದರಿಂದ ಸ್ಕೂಲ್ ಇದೇನೆ ಬೆಸ್ಟು, ಈ ಕರೋನಾ ಬೇಗ ಹೋಗ್ಲಿ ಅಂತ ಅನ್ಕೊಂತ ಕೇಳ್ಕೊತೀನಿ. ಇನ್ನು ಅದು ಯಾವಾಗ ಹೋಗುತ್ತೋ ಈಗ ಗೊತ್ತಿಲ್ಲ ಈ ಕರೋನಾ. ಫ್ರೆಂಡ್ಸ್ ಈಗ ನಾನು ಬಿಡಿಸಿಟ್ಕೊಂಡಿದ್ದೀನಿ ಸ್ವೀ, ಇದು ಬಂದುಬಿಟ್ಟು ಸ್ವೀಟ್ ಕಾರ್ನು ನೋಡಿ, ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಈಗ ನಾನು ಬೇಯಿಸೋದಕ್ಕಿಡ್ತೀನಿ, ಒಂದು 3 ವಿಸಿಲ್ ಆದರೆ ಸಾಕು. ನಿಮ್ಮ ಹತ್ರ ಏನು ಇದು ಶೇರ್ ಮಾಡ್ಕೊತಾ ಇಲ್ಲ ರೆಸಿಪಿ, ಬಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ಎಲ್ಲ ಡೀಟೇಲ್ ಆಗಿ ಏನು ಹೇಳೋದಕ್ಕೆ ಹೋದ್ರೆ ತೋರಿಸ್ತಾ ಇದ್ದೀನಿ ಏನೇನು ಮಾಡ್ತಾ ಇದ್ದೀನಿ, ಮಯಾಂಕ್ ಸ್ವೀಟ್ ಕಾರ್ನ್ ರೆಸಿಪಿಗೆ ಏನೇನು ಮಾಡ್ತೀನಿ ಅನ್ನೋದೆಲ್ಲ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಇದನ್ನು ಕುಕ್ಕರ್ ಇಟ್ಬಿಟ್ಟು ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಉಪ್ಪು ಹಾಕ್ಬಿಟ್ಟು ಬೇಯಿಸೋಕೆ ಇಟ್ಕೊಂಡ್ಬಿಡ್ತೀನಿ. ನಿಮ್ಮ ಹತ್ರ ಮಯಾಂಕ್ ಮಾತಾಡ್ತಾನಂತೆ, ಅವನ ಹತ್ರ ಮಾತಾಡಿಸ್ತೀನಿ. ಈಗ ಒಂದು 2 ವಿಸಿಲ್ ಆಗುತ್ತೆ, ನಾವು ಮಾತಾಡ್ಕೊಂತ ಟೈಮಲ್ಲಿ ಜಾಸ್ತಿ ಹಠ ಮಾಡೋದು ಜಾಸ್ತಿ ಅಂತ ಏನಾದರೂ ತಿಂಡಿ ಹಾಕೊಟ್ಟೆ ಸಲ ಕುತ್ಕೊತಾಳೆ, ಅದಕ್ಕೆ ತಿಂಡಿ ಹಾಕ್ಕೊಡ್ತಿದ್ದೀನಿ. ಚಿಂತಾ ಇದ್ದಾಳೆ ಅಂತ ಈಗ ನಾನು ಮಯಾಂಕ್ ಹತ್ರ ಮಾತಾಡ್ತೀನಿ. ಮಯಾಂಕ್ಗೆ ನಾವು ಈಗ ಒಟ್ಟೆ ಇವಾಗ ನಾವು ಮಯಾಂಕ್ಗೆ ನಾವು ಇದು ಮಾಡಿದ್ದೀವಿ ಏನಂದರೆ, ಇದು ಈ ಥರ ಇಟ್ಕೊಂಡು ಮಾಡೋದು ಯಾವ ಥರ ಆಗಿರಿ ನೋಡ್ತೀನಿ, ಈ ಥರ ಇಟ್ಕೊಂಡು ಈ ಥರ ಇಟ್ಕೊಂಡು ಮಾಡೋದು ಈ ಥರ ಇರುತ್ತೆ. ಹಾಗೆ ಯಾಕೆ ನೋಡಿಸ್ತೀನಿ ನಾನು ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಮಯಾಂಕಲ್ಲಿ ಏನು ರೆಸಿಪಿ ಮಾಡ್ತಾ ಇದೆಯಾ ನೀನು, ಏನು ರೆಸಿಪಿ ಮಾಡ್ತಾ ಇದೆಯಾ, ಟೋಪಿ ಇಲ್ಲ, ನೀನೇನು ಮಾಡ್ತಾ ಇದೆಯಾ ಕಾನಿಂದ ಸ್ವೀಟ್ ಕಾರ್ನ್ ರೆಸಿಪಿ ಜೋರಾಗಿ ಇರ್ಬೇಕಲ್ರಿ, ಸ್ವೀಟ್ ಕಾರ್ನ್ ಅನ್ನು ಸ್ವೀಟ್ ಕಾರ್ನ್ ರೆಸಿಪಿ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಅವನು ಹೋಮ್ವರ್ಕ್ ಬರೀತಾ ಇದ್ದ, ಅಂದರೆ 15 ಕೊಟ್ಟಿದ್ದರೆ ಅದೀಗ ಹೋಮ್ವರ್ಕ್ ಬರೀತಾ ಇದ್ದಾನೆ. ಅವನು ಬರೀಲಿ, ಡಿಸ್ಟರ್ಬ್ ಮಾಡೋದೇನು ಬೇಡ, ಅವನೇ ಹೇಳ್ಕೊತ ಬರೀತಾನೆ. ಇಂಗ್ಲೀಷ್ ಆದರೆ ನಾವು ಹೇಳ್ಕೊಡ್ಬೇಕು ಕೂತ್ಕೊಂಡು.
ಅಂದರೆ ಫಸ್ಟೇ ಗೈಡ್ ಮಾಡಿರ್ತೀವಲ್ಲ, ಅದರಿಂದ ಏನು ತೊಂದರೆ ಇಲ್ಲ, ಎಲ್ಲ ಹೇಳ್ಕೊಟ್ಟಿರ್ತೀನಿ ಫಸ್ಟೇ ನಾನು, ಅದರಿಂದ ಏನು ತೊಂದರೆ ಇಲ್ಲ. ಅವನು ಬರೀತಾನೆ, ಆದರೂ ಕುತ್ಕೊಳ್ತಾ ಇರ್ತೀನಿ. ಬಟ್ ಅದು ಬಂದ್ಬಿಟ್ಟು ವೈಟ್ ಶೀಟ್ ಮತ್ತು ಕಾರ್ಡ್ಬೋರ್ಡಲ್ಲಿ ಮಾಡಿರೋದು, ಆ ಕಡೆ ಈ ಕಡೆ ಲಾಸ್ಟಲ್ಲಿ ಕಾರ್ಡ್ಬೋರ್ಡ್ ಎಲ್ಲ ಅಂಟಿಸ್ಬಿಟ್ಟು ಪಿನ್ ಹೊಡೆದಿದೆ. ಪಿನ್ ಹೊಡೆದ್ಬಿಟ್ಟು ವೈಟ್ ಶೀಟಲ್ಲಿ ಆ ಇವಾಗ ನಾವು ನೆರಿಗೆ ಎಲ್ಲ ಯಾವ ಥರ ಮಡಚಿಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಆ ಥರ ಮಾಡಿ ಇಟ್ಟಿದ್ದಾರೆ. ಅದೆಲ್ಲ ಮಾಡಿರೋದು ಅಷ್ಟೇ. ಮತ್ತು ಅದಕ್ಕೆ ಬಟ್ಟೆನೂ ಎಲ್ಲ ತಂದಿದ್ದಾರೆ, ಅದನ್ನು ಹಾಕ್ಕೊಂಡು ಮಾಡಬೇಕು. ಮತ್ತು ಈ ದೀಪಾವಳಿ ಸ್ಪೆಷಲಿಂದ ಕಾಂಪಿಟೇಷನ್ ಇರ್ತದೆ. ಮತ್ತು ಇನ್ನೊಂದು ಇಟ್ಟಿದ್ದಾರೆ ದೀಪ ಮಾಡೋದು ಕಾಂಪಿಟೇಷನ್ ಇದ್ದರೆ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ಏನು ಅಂತ ಗೊತ್ತಿಲ್ಲ, ಮಾರ್ಕ್ಸ್ ಇರುತ್ತೆ ಇದಕ್ಕೆಲ್ಲ, ಮಾರ್ಕ್ಸ್ ಕೊಡ್ತಾರೆ. ಅದರಿಂದ ಅದು ಹಸ್ಬೆಂಡ್ ಮಾಡ್ತಾರೆ, ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ, ಅವರೇ ಮಾಡ್ತಾಯಿದ್ದಾರೆ, ಸ್ಟೋನ್ ವರ್ಕಿಂದ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ. ಅದು ನಿಮಗೆ ಶೇರ್ ಮಾಡ್ಕೊತೀನಿ, ಮೇ ಬಿ ಇದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ, ಅದು ಯಾವ ಥರ ಮಾಡಿದ್ದಾರೆ ಅಂತೆಲ್ಲ ನೆಕ್ಸ್ಟ್ ಬ್ಲಾಗ ಶೇರ್ ಮಾಡ್ತೀನಿ. ನಾನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಅವರು ನನಗಿನ್ನ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ಅವರೇ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅದನ್ನು ನಿಮಗೆ ತೋರಿಸ್ತೀನಿ. ಈಗ ನಾನು ನೆಕ್ಸ್ಟ್ ಸಾಯಂಕಾಲ ಸಿಗ್ತೀನಿ ನಿಮಗೆ. ನಾನು ಅವ್ನಿಗೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತಲ್ಲ ಕಾಂಪಿಟೇಷನ್ಸ್, ಆವಾಗ ನಿಮ್ಗೆ ಸಿಗ್ತೀನಿ. ಓಕೆ ಬಾಯ್, ಈಗ ಮತ್ತೆ ಸಿಗ್ತೀನಿ ನಾನು ನಿಮಗೆ.
ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಮಯಾಂಕ್ ಕಾಂಪಿಟೇಷನ್ ಯಾವ ಥರ ಆಯಿತು ಅಂತ. ತುಂಬ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದಾನೆ. ಸ್ವೀಟ್, ಅಯ್ಯೋ ಸ್ವೀಟ್ ಕಾರ್ನ್ ಚೆನ್ನಾಗಿ ಮಾಡಿದ್ದ. ಅವನಿಗೆ ತುಂಬ ಖುಷಿಯಾಯಿತು ಈ ಕಾಂಪಿಟೇಷನಲ್ಲಿ ಈ ಥರ ಸಲಾಡ್ ಮಾಡಿದ್ದಾನೆ ಅನ್ನೋ ಥರ ಖುಷಿ ಪಡ್ತಾ ಇದ್ದ ಅವನು. ಮತ್ತು ಅವನು ತಿನ್ ಟೇಸ್ಟ್ ಹೇಳ್ತಾ ಇದ್ದ ತುಂಬ ಚೆನ್ನಾಗಿದೆ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋಲಿ ಏನು ಮಾಡ್ತಾಯಿದ್ದೀನಿ, ಯಾರೆಲ್ಲ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಲಿ ಏನು ಮಾಡ್ತಾ